ಪ್ರಮಾಣದಲ್ಲಿ ತಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಳುವಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಪತ್ರಿಕೆಗಳು ಅಹಮಹ ನಿಗೆಯಲ್ಲಿ ಇವತ್ತು ಪತ್ರಿಕೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳು ಕೂಡ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಆ ನಿಟ್ಟಿನಲ್ಲಿ ಪತ್ರಿಕೆಗಳು ಇವತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಹೆಸರನ್ನ ಪತ್ರಿಕೆಗಳನ್ನ ಪತ್ರಿಕೆಗಳು ರೂಢಿಸಿಕೊಂಡು ಹೋಗ್ತಾ ಇದ್ದಾವೆ, ಹೆಸರನ್ನ ಮಾಡ್ತಾ ಕೂಡ ಹೋಗ್ತಾ ಇದ್ದಾರೆ ಕೂಡ ಸೇರಿದ್ದಾರೆ. ಸೊ ಹಾಗಾಗಿ ಮಾಧ್ಯಮ ಅಂದ್ರೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥ ವಿಷಯ. ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ನಮ್ಮ ಭವಿಷ್ಯದ ನಾಯಕ. ಹಾಗಾಗಿ ಮಾಧ್ಯಮ ಅಂತಕ್ಕಂಥದ್ದು ಮತ್ತೊಬ್ಬರಿಗೆ ತಿಳಿಸ್ತಕ್ಕಂತಹ ಮಧ್ಯವರ್ತಿಯಾಗಿ ಬಳಕೆಯಾಗತಕ್ಕಂತಹ ಒಂದು ಸಾಧನ. ಸೊ ಅಂತಹ ಒಂದು ಸಾಧನವನ್ನ ನಾವಿವತ್ತು ಮಾಧ್ಯಮ ಅಂತ ಕರೀತಾ ಇದ್ದೀವಿ. ಹಾಗಾದ್ರೆ ಯಾವಾಗ ಇದಾವೆ ಮಾಧ್ಯಮಗಳು ಅಂತ? ನಾವು ಮೂರು ಪ್ರಕಾರಗಳಾಗಿ ನಾವು ಮಾಧ್ಯಮಗಳನ್ನ ವಿಭಾಗಿಸ್ತಾ ಹೋಗ್ತೀವಿ. ಒಂದು ಮುದ್ರಣ ಮಾಧ್ಯಮ, ಮತ್ತೊಂದು ಪ್ರಸಾರ ಮಾಧ್ಯಮ, ಮತ್ತೊಂದು ಅಂತರ್ಜಾಲ ಮಾಧ್ಯಮ. ಸೊ ಹೀಗೆ ನಾವು ಶತಮಾನದಲ್ಲಿ ನಾವು ಮಾಧ್ಯಮ ಅವತ್ತು ಪತ್ರಿಕಾ ಮಾಧ್ಯಮವನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಮುದ್ರಣ ಮಾಧ್ಯಮ ಇತ್ತು 15ನೇ ಶತಮಾನದಲ್ಲಿ. ತದನಂತರ 19ನೇ ಶತಮಾನದಲ್ಲಿ ಗ್ರಾಮಫೋನ್ ಬಂದವು, ರೆಕಾರ್ಡರ್ಗಳು ಬಂದವು, ಮ್ಯಾಗ್ನೆಟಿಕ್ ಟೇಪ್ಗಳು ಬಂದು, ಕ್ಯಾಸೆಟ್ಗಳು ಬಂದವು, ಸಿಡಿಗಳು ಬಂದವು. ತದನಂತರ 1900ರಲ್ಲಿ ಸಿನಿಮಾ ಪ್ರವೇಶ ಆಯಿತು. ಸಿನಿಮಾ ಅಂತಕ್ಕಂಥ ಒಂದು ಮಾಧ್ಯಮ ಈ ಜಗತ್ತಿಗೆ 1900ರಲ್ಲಿ ಪ್ರಾರಂಭವಾಯಿತು. ನಂತರ 1910ರಲ್ಲಿ ರೇಡಿಯೋ ಅಂತಕ್ಕಂತಹ ಮಾಧ್ಯಮ, ಡಾಕ್ಟರ್ ಎಂ ವಿ ಗೋವಿಂದ ಈಶ್ವರರು ಅಂತಕ್ಕಂಥವರು ರೇಡಿಯೋ ಅಂತಕ್ಕಂಥದ್ದನ್ನ ಕಂಡುಹಿಡಿದುಕೊಂಡು ರೇಡಿಯೋ ಮಾಧ್ಯಮವನ್ನ ಆಕಾಶವಾಣಿಯನ್ನ ಈ ನಮ್ಮ ಕರ್ನಾಟಕದ ಒಂದು ಜನತೆಗೆ ಅದನ್ನ ಪರಿಚಯಿಸಿದರು. ನಂತರ 1950ರಲ್ಲಿ ದೂರದರ್ಶನ ಅಂತಕ್ಕಂಥ ಮಾಧ್ಯಮ ಈ ಜಗತ್ತಿಗೆ ಕಾಲನ ಇತ್ತು. ತದನಂತರ 1990ರಲ್ಲಿ ಇಂಟರ್ನೆಟ್ ಅಂತಕ್ಕಂತಹ ಮಾಧ್ಯಮ ಈ ಜಗತ್ತಿಗೆ ಮತ್ತೊಂದು ಬಂತು. ನಂತರ 2000ರಲ್ಲಿ ಮೊಬೈಲ್ ಅಂತಕ್ಕಂತಹ ಮಾಧ್ಯಮ ಈ ಜಗತ್ತಿಗೆ ಪ್ರವೇಶವನ್ನು ಪಡೆಯಿತು. ಹೀಗೆ ನಾವು 15ನೇ ಶತಮಾನದಿಂದ ಹೇಳಿಕೊಂಡು ಇವತ್ತು 21ನೇ ಶತಮಾನದವರೆಗೆ ಈ ರೀತಿ ಪ್ರತಿ ಕಾಲಘಟ್ಟಕ್ಕೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳು ಇವತ್ತು ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಸ್ಮಿತೆಯನ್ನ ಕಂಡುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಪ್ರಸ್ತುತದ ದಿನಗಳಲ್ಲಿ ಈ ಎಲ್ಲ ಮಾಧ್ಯಮಗಳು ಹೇಗೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ, ಹಾಗೆ ಈ ಮಾಧ್ಯಮಗಳಿಗೆ ಇರ್ತಕ್ಕಂತಹ ಸವಾಲುಗಳು ಏನಿದ್ದಾವೆ ಅನ್ನೋದನ್ನ ನಾವು ಬಹಳ ಗಮನಿಸಬೇಕಾಗಿರ್ತಕ್ಕಂಥ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ನಾವು ಗಮನಿಸಿದಾಗ, ಈ ಎಲ್ಲ ಮಾಧ್ಯಮಗಳನ್ನ ನಾವು ನೋಡಿದಾಗ ಪ್ರಸ್ತುತದ ಯುಗವನ್ನ ನಾವು ಮಾಧ್ಯಮದ ಯುಗ ಅಂತೇಳಿ ನಾವು ಕರೀತಾ ಹೋಗ್ತೇವೆ, ಅಥವಾ ಈ ಮಾಧ್ಯಮದ ಯುಗ ಅಂತೇಳಿ ನಾವು ಗುರುತಿಸ್ತಾ ಹೋಗ್ತೇವೆ. ಯಾಕಂದ್ರೆ ಇವತ್ತು 21ನೇ ಶತಮಾನದಲ್ಲಿ ಇರತಕ್ಕಂತಹ ನಾವುಗಳು ಪ್ರತಿ ಒಂದು ಹಂತದಲ್ಲಿಯೂ ಕೂಡ ಒಂದು ನವೀನವಾಗಿರ್ತಕ್ಕಂತಹ ಸೃಜನಶೀಲವಾಗಿರ್ತಕ್ಕಂತಹ ತಂತ್ರಜ್ಞಾನವನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರಸ್ತುತದ 21ನೇ ಶತಮಾನವನ್ನ ನಾವು ಮಾಧ್ಯಮದ ಯುಗ ಅಂತೇಳಿ ನಾವು ಪರಿಗಣಿಸ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ದೇಶ ಏನಾದರೂ ಅದು ಅಭಿವೃದ್ಧಿಯಂತ ಸಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಮಾಧ್ಯಮ. ಒಂದು ವೇಳೆ
ಮಾಧ್ಯಮ ಏನಾದರೂ ಇರದೇ ಇದ್ರೆ ಇವತ್ತು ದೇಶದಲ್ಲಿ ಆಗ್ತಕ್ಕಂತಹ ಬದಲಾವಣೆಯು ಅವು ಕುಂಠಿತ ಆಗ್ತಾ ಇದ್ವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸೊ ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಮಾಧ್ಯಮದ ಪಾತ್ರ ಅದು ಬಹಳ ಮುಖ್ಯವಾಗಿದೆ. ಮನುಷ್ಯನಿಗೆ ಅತಿ ಅವಶ್ಯಕವಾಗಿರತಕ್ಕಂತಹ ಅಂಶ ಅಂತಂದ್ರೆ ಜೀವನವನ್ನ ನಡೆಸಲಿಕ್ಕೆ ಆಹಾರ, ನೀರು, ಗಾಳಿ, ಬೆಳಕು ಇವು ಮೂಲಭೂತವಾಗಿರ್ತಕ್ಕಂಥವು. ತದನಂತರ ಅವನು ಸಮಾಜದಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂತಂದ್ರೆ ಅವನಿಗೆ ಶಿಕ್ಷಣ ಆಗ್ತಕ್ಕಂಥದ್ದು ಬೇಕು. ಇವತ್ತು ಶಿಕ್ಷಣವನ್ನ ನೀಡತಕ್ಕಂಥದ್ದು ಶಾಲೆ. ಸೊ ಹಾಗಾಗಿ ಶಾಲೆ ಮನುಷ್ಯನಿಗೆ ಔಪಚಾರಿಕವಾಗಿ ಶಿಕ್ಷಣವನ್ನು ನೀಡಿದ್ರೆ ಇವತ್ತು ಮಾಧ್ಯಮ ಅದನ್ನ ಹೊರತಾಗಿ ಔಪಚಾರಿಕವಾಗಿ ಇಡೀ ವ್ಯಕ್ತಿಯ ವ್ಯಕ್ತಿತ್ವವನ್ನ ಬೆಳೆಸುವಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇದ್ದೇವೆ ಅಂತ ಹೇಳ್ತಾ ವಹಿಸ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚೆಗೆ ನನಗೊಂದು ಕರೆ ಬಂದಿತ್ತು. ನಮ್ಮೊಬ್ಬ ದೂರದ ಸ್ನೇಹಿತರು, ಬಹುಶಃ ನಾನು ಅವರನ್ನು ನೋಡೇ ಇಲ್ಲ, ನನ್ನ ನಂಬರ್ ಅವ್ರಿಗೆ ಹೇಗೆ ಸಿಕ್ತು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಯಾದಗಿರಿಯ ಚನ್ನೂರು ಗ್ರಾಮದಿಂದ ಸರ್ ನಾನು ಮಾಡಿದ್ರಾಯ ಅಂತೇಳಿ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಸರ್. ಫೇಸ್ಬುಕ್ ಅಲ್ಲಿ ನಿಮ್ಮ ನೋಡಿದೆ, ಬಹಳ ಖುಷಿ ಆಯ್ತು, ನಿಮ್ ನಂಬರ್ ಸಿಕ್ತು, ಫೋನ್ ಮಾಡಿದೆ. ನಾನು ಅದೇ ಹೇಳಿ ಮಾಡಿದ್ರ ಇದೆ ಹೇಗಿದ್ರಿ ಏನು ನಮಗೂ ಗೊತ್ತಿಲ್ಲ ಯಾರ ವ್ಯಕ್ತಿ ಅಂತ ಹೇಳಿ ಮಾಡಿದ್ರ ಇದೆ ಏನ್ ಮಾಡ್ತಾ ಇದ್ದೀರಿ ಸರ್. ಏನಿಲ್ಲ, ನಾನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಏನ್ ಓದ್ಕೊಂಡಿದ್ದೀರಿ ಸರ್. ನಾನು ಏನೂ ಓದ್ಕೊಂಡಿಲ್ಲ. ಯಾಕೆ ಫೋನ್ ಮಾಡಿದ್ರಿ ಸರ್? ಏನಿಲ್ಲ, ನಿಮ್ಮ ಫೇಸ್ಬುಕ್ ಅಲ್ಲಿ ಕೆಲವು ಫೋಟೋಸ್ ಎಲ್ಲ ನೋಡಿದೆ, ಎಲ್ಲರೂ ಅಭಿನಂದನೆಗಳನ್ನ ಕೋರಿದ್ರು, ನಾನು ಕೂಡ ನಿಮಗೆ ಕಂಗ್ರಾಚುಲೇಷನ್ ಹೇಳಬೇಕು ಅಂತ ಹೇಳಿ ಫೋನ್ ಮಾಡಿದೆ ಅಂತ ಹೇಳ. ಒಬ್ಬ ಕುರಿ ಸಾಕಾಣಿಕೆ ಮಾಡತಕ್ಕಂತಹ ಒಬ್ಬ ಹುಡುಗ ಅನಕ್ಷರಸ್ಥ ಫೇಸ್ಬುಕ್ ಅಲ್ಲಿ ಇರ್ತಕ್ಕಂತಹ ಒಂದು ಫೋಟೋವನ್ನ ನೋಡಿ ಅಭಿನಂದನೆಗಳನ್ನ ಕಂಗ್ರಾಚುಲೇಷನ್ ಅಂತಕ್ಕಂತ ಹೇಳ್ತಾನೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಮಾಧ್ಯಮ. ನೋಡಿ, ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಳ್ತಾನೆ ಅನ್ನೋದಕ್ಕೆ ಇವತ್ತು ಮಾಧ್ಯಮ ಅವನ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ. ಶಾಲೆ ಅಂತಕ್ಕಂಥದ್ದು ಅದು ಅಕ್ಷರಸ್ಥರಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥದ್ದು, ಶಾಲೆ ವಿದ್ಯೆಯನ್ನ ಕಲಿಕೆ ಹೋಗ್ತಕ್ಕಂಥದ್ದು. ಆದರೆ ಮಾಧ್ಯಮಗಳು ಇವತ್ತು ಅನಕ್ಷರಸ್ಥರನ್ನು ಕೂಡ ಸುಶಿಕ್ಷಿತರನ್ನಾಗಿ ಮಾಡತಕ್ಕಂಥದ್ದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮಾಧ್ಯಮ ವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತದೆ ಅಂತಕ್ಕಂಥ. ಒಂದೂರಲ್ಲಿ ಒಂದು ಸಣ್ಣ ಕುಟುಂಬ ಇತ್ತು, ತಂದೆ ಇರಲಿಲ್ಲ, ಒಬ್ಬ ತಾಯಿ, 10 ವರ್ಷದ ಮಗ, 6 ವರ್ಷದ ಒಂದು ಪುಟ್ಟ ಹುಡುಗಿ. ತಾಯಿ ಗಂಡನ ಕಳ್ಕೊಂಡ ಮೇಲೆ ಕುಟುಂಬ ನಡೆಸ್ತಕ್ಕಂಥದ್ದು ಬಹಳ ಕಷ್ಟವಾಗಿತ್ತು. ಯಾರ್ಯಾರೋ ಮನೆಯಲ್ಲಿ ಕೆಲಸ ಮಾಡ್ಕೋತ ಆ ಮಗನ್ನ ಮತ್ತು ಮಗಳನ್ನ ಓದಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ. ಮಗ ತಾಯಿ ಕಷ್ಟಪಡ್ತಾ ಇರೋದನ್ನ ನೋಡ್ದ, ಬಹಳ ಕಷ್ಟ ಅನಿಸ್ತು. 10 ವರ್ಷದ ಮಗ ನೋಡಿ, ಅವ್ನ ವಿಚಾರ ನೋಡಿ ಹೇಗಿದೆ. ನಮ್ಮ ತಾಯಿ ದಿನ ಬೇರೆಯವ್ರ ಮನೆಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ನಮ್ಮನ್ನೆಲ್ಲ ಓದಿಸ್ತಾ ಇದ್ದಾಳೆ, ನಾನು ಕೂಡ ತಾಯಿ ಏನಾದರೂ ಒಂದು ಸಹಾಯ ಮಾಡಬೇಕಲ್ಲ ಅಂತ ಹೇಳಿ ಮಗನಿಗೆ ಒಂದು ಪರಿಕಲ್ಪನೆ ಬರ್ತದೆ. ಮಗ ವಿಚಾರ ಮಾಡ್ತಾನೆ, ತಾಯಿಗೂ ಹೇಳ್ತಾನೆ, ಅಮ್ಮ ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲ, ನಾನು ಕೂಡ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ. ಮಗ ತಾಯಿ ಅಂತಾಳೆ, ಅಲ್ಲೂ ಏನ್ ಕೆಲಸ ಮಾಡ್ತೀಯ? ಇಲ್ಲ, ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಗ ಹೊರಗಡೆ ಬಂದು ತನ್ನ ಸ್ನೇಹಿತರೊಂದಿಗೆ ಒಂದು ಅಂಗಡಿಗೆ ಹೋಗ್ತಾರೆ. ಅಂಗಡಿಗೆ ಹೋಗಿ ಅಲ್ಲಿ ಪೇಪರ್ ಅನ್ನ ಮಾರಾಟ ಮಾಡ್ತಾ ಇರ್ತಾರೆ. ಆ ಪೇಪರ್ ಅಂಗಡಿ ಹೋಗಿ ಕೇಳ್ತಾರೆ, ಏನಪ್ಪ ಒಂದು 4 ಪೇಪರ್ ಕೊಡ್ತೀಯ, ಇವತ್ತು ನಾನು ಪೇಪರ್ ಮಾರ್ಕೊಂಡು ಬರ್ತೀನಿ. ಅಂಗಡಿ ಒಂದನ ನಿನ್ ಮೇಲೆ ಹೇಗೆ ನಂಬೋದು, ನಿನ್ನ ಹೇಗೆ ನಂಬೋದು? ಇಲ್ಲ, ನನ್ನ ಸ್ನೇಹಿತನ ಪರಿಚಯ ಇರೋಣ, ಇವನ್ನ ನಂಬಿಕೆ ಇಟ್ಕೊಂಡು ನನಗೆ ಪೇಪರ್ ಕೊಡಿ, ನಾನು ಪೇಪರ್ ಮಾರ್ಕೊಂಡು ಬರ್ತೀನಿ. ಅದನ್ನು ಬಂದಿರತಕ್ಕಂಥ ಕಮಿಷನ್ನಿಂದ ನನ್ನ ತಾಯಿಗೆ ಅದು ಸಹಾಯ ಆಗ್ತದೆ ಅಂತ ಹೇಳಿ ಆ ಹುಡುಗ ಹೇಳ್ತಾರೆ. ಸರಿ ಅಂತೇಳಿ ಪೇಪರ್ ಮಾಲೀಕ ಆ ಹುಡುಗನಿಗೆ ಆ 4 ಪೇಪರ್ ಕೊಡ್ತಾನೆ, ಹೋಗಿ ಮಾರ್ಕೊಂಬ ಅಂತೇಳಿ. ಆ ಹುಡುಗ ಏನ್ ಮಾಡ್ತಾನೆ,
ಇಡೀ ದಿನ ಆ ಪೇಪರ್ ಪತ್ರಿಕೆಗಳನ್ನೆಲ್ಲ ಮಾರ್ಕೊಂಡು ಬರ್ತಾನೆ ಇಡೀ ದಿನ ಆಗ್ತದೆ ನಾಲ್ಕು ಪತ್ರಿಕೆ ಮಾರ್ಕೊಂಡು ಹೋಗಿ ಬಂದ ಅಂಗಡಿ ಮಾಲೀಕನಿಗೆ ಹೇಳ್ತಾನೆ ತಗೊಳ್ಳಿ ಇವತ್ತು ನೀವು ಪೇಪರ್ ಮಾರಿರ್ತಕ್ಕಂತಹ ಒಂದು ರೂಪಾಯಿ ನನಗೆ ದುಡ್ಡು ಬಂದಿದೆ ಅಂತೇಳಿ ಅಂಗಡಿ ಮಾಲಕನಿಗೆ ಕೊಡ್ತಾನೆ ನಾಲ್ಕು ರೂಪಾಯಿ ಕೊಟ್ಟಾಗ ಅಂಗಡಿ ಮಾಲಕ ತಗೋಪ್ಪ ಇವತ್ತು ಒಂದು ರೂಪಾಯಿ ನಿನ್ನ ಕಮಿಷನ್ ತಗೋ ಅಂತೇಳಿ ಒಂದು ರೂಪಾಯಿ ಕೊಡ್ತಾನೆ ಹುಡುಗ ಹುಡುಗ ಖುಷಿ ಆಗ್ತದೆ ತಂದ ತಾಯಿ ಕೊಡ್ತಾನೆ ಅಮ್ಮ ಇವತ್ತು ನನ್ನ ಮೊದಲು ದುಡಿತ ಅಷ್ಟಕ್ಕೆ ಆ ಹುಡುಗ ಸುಮ್ಮನೆ ಕೂಗ್ಲಿಲ್ಲ ಪಕ್ಕದಾಗಿದ್ದು ಇನ್ನೊಂದು ಪೇಪರ್ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿ ನೋಡ್ದ ಅವನು ಒಂದಿನ ಐವತ್ತು ಪೇಪರ್ ಮಾಡ್ತಾ ಇಲ್ಲ ಇವತ್ತು ಇಡೀ ದಿನ ಅವನು ಐವತ್ತು ಪೇಪರ್ ಮಾಡ್ದ ನಾನು ನಾಲ್ಕೇ ಪೇಪರ್ ಮಾಡಿದೆ ಅವನು ನನಗೂ ಏನ್ ವ್ಯತ್ಯಾಸ ಅಂತ ವಿಚಾರ ಮಾಡ್ದ ನಾಳೆ ನಾನು ಕೂಡ ಐವತ್ತು ಪೇಪರ್ ಮಾಡ್ಬೇಕಲ್ಲ ಅಂತ ಹೇಳಿ ಕುಂತು ವಿಚಾರ ಮಾಡ್ದ ಎಲ್ಲಿ ಮನೆ ಮನೆಗೆ ಪೇಪರ್ ಹೋಗಿ ಕೊಡ್ತಾ ಇದ್ದ ಪೇಪರ್ ಕೊಟ್ಟಾಗ ಅವ್ರು ದುಡ್ಡು ಕೊಡ್ತಾ ಇದ್ರು ದುಡ್ಡು ಕೊಟ್ಟಾಗ ಅವ್ರ ಹತ್ರ ಚೇಂಜ್ ಇರ್ತಾ ಇರಲಿಲ್ಲ ಅವ್ನು ಪ್ರತಿ ಮನೆ ಮನೆಗೆ ಹೋಗಿ ಚೇಂಜ್ ತಗೊಂಡು ಹೋಗುವಷ್ಟಿಗೆ ಇಡೀ ದಿನ ಕಳೆದು ಹೋಗಿದ್ದ ನಾಲ್ಕು ಪೇಪರ್ ಮಾಡ್ಲಿಕ್ಕೆ ಅವಾಗ ಅನಿಸ್ತವನಿಗೆ ನನ್ನ ಹತ್ರ ಚೇಂಜ್ ಇದ್ರೆ ನಾನು ಕೂಡ ಐವತ್ತು ಪೇಪರ್ಗಳನ್ನ ಮಾರಬಲ್ಲೆ ಅಂತಕ್ಕಂತಹ ವಿಚಾರ ಹುಡ್ಕೊಂಡ ಅಂಗಡಿ ಮಾಲಕ್ಕೆ ಹೋದ ಇವತ್ತು ನನಗೆ ಐವತ್ತು ಪೇಪರ್ ಕೊಡಿ ನಾನು ಪೇಪರ್ ಮಾಡ್ತೇನೆ ಒಂದಿಷ್ಟು ಚಿಲ್ಲರೆ ಇದ್ರೆ ಕೊಡಿ ಅಂತ ಹೇಳಿ ಪೇಪರ್ ಮಾಲೀಕ ಹತ್ರ ಐವತ್ತು ಪೇಪರ್ಗಳನ್ನ ತಗೊಂಡು ಮಾರನೇ ದಿನ ಐವತ್ತು ಪೇಪರ್ಗಳನ್ನು ಕೂಡ ಮಾರ್ದ ಐವತ್ತು ಪೇಪರ್ ಅಂದ್ರೆ ಒಂದು ಪೇಪರ್ಗೆ ಒಂದು ರೂಪಾಯಿ ಆದ್ರೆ ಐವತ್ತು ಪೇಪರ್ ಮೇಲೆ ಐವತ್ತು ರೂಪಾಯಿ ಮಾಡ ಹತ್ತು ರೂಪಾಯಿ ಕಮಿಷನ್ ಬಂತು ಆವತ್ತು ದುಡ್ದ ತನ್ನ ತಾಯಿ ಕೊಟ್ಟ ಖುಷಿಯಾಗಿ ಅಲ್ಲಿಗೆ ಸುಮ್ಮನೆ ಹೋಗ್ಲಿಲ್ಲ ಅವನಿಗಿಂತ ಮೇಲಿರ್ತಕ್ಕಂಥ ಇನ್ನೊಬ್ಬರು ನೋಡ್ದ ಅವನು ನೂರು ಪೇಪರ್ ಮಾತ್ರ ಇಲ್ಲ ಅವನು ನೂರು ಪೇಪರ್ ಮಾಡ್ತಾರೆ ನಾನು ಐವತ್ತು ಪೇಪರ್ ಮಾಡ್ತೀನಿ ಅದು ಹೇಗೆ ಸಾಧ್ಯ ಆಯ್ತು ಅವನು ಕೂಡ ಒಂದೇ ದಿನದಲ್ಲಿ ಮಾಡ್ತಾನಲ್ಲ ಕೂತು ವಿಚಾರ ಮಾಡ್ದ ಮಾರನೇ ದಿನ ಹೋಗಿ ಅಂಗಡಿ ಮಾಲಕ ಕೇಳ್ದ ಇವತ್ತು ನನಗೆ ನೂರು ಪೇಪರ್ ಕೊಡ್ರಿ ಅಂತ ಹೇಳ್ದ ಅಂಗಡಿ ಮಾಲಕ ಅಂದ ಅದು ನಿನ್ನೆ ನೀನು ಐವತ್ತು ಪೇಪರ್ ಮಾಡ್ಲಿಕ್ಕೆ ಇಡೀ ದಿನ ತಗೊಂಡೆ ಇವತ್ತು ನೂರು ಪೇಪರ್ ಹಿಂಗೆ ಮಾಡ್ತೀನಿ ಇಲ್ಲ ಕೊಡಿ ನಾನು ಮಾಡ್ತೀನಿ ನೂರು ಪೇಪರ್ ಅಂತೇಳಿ ನೂರು ಪೇಪರ್ ತಗೊಂಡ ಇಡೀ ಮನೆಗೆ ಪೇಪರ್ಗಳನ್ನ ಹಾಕ್ತಾ ಹೋದ ಅವ್ರು ದುಡ್ಡು ತಗೊಳ್ರಿ ಅಂತ ಹೇಳಿದ್ರು ಇಲ್ಲ ಎಲ್ಲ ಪೇಪರ್ ಹಾಕಿ ಬಂದಾದ್ಮೇಲೆ ನಾನು ದುಡ್ಡನ್ನು ಕಲೆಕ್ಟ್ ಮಾಡ್ತೀನಿ ಅಂತೇಳಿ ಮೊದಲು ನೂರು ಮನೆಗೂ ಪೇಪರ್ ತಕ್ಕ ಆಮೇಲೆ ಒಂದೊಂದಾಗಿ 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 ಮನೆಯಿಂದ ದುಡ್ಡು ಕಲೆಕ್ಟ್ ಮಾಡ್ತಾ ಬಂದ ಆವತ್ತಿಗೆ ನೂರು ಪೇಪರ್ ಬಂದ ನೂರು ರೂಪಾಯಿ ಬಂತು ಆವತ್ತಿನ ಗಳಿಕೆನೂ ಕೂಡ ಜಾಸ್ತಿ ಆಯ್ತು ಹಿಂಗೆ ಮಾಡೋ ಸಂದರ್ಭದಲ್ಲಿ ಆ ಪಕ್ಕದಲ್ಲಿರ್ತಕ್ಕಂಥ ದೋಸ್ತಿಗೂ ಅವನಿಗೆ ಜಗಳ ಸ್ಟಾರ್ಟ್ ಆಯ್ತು ಮೊನ್ನೆ ಬಂದವ್ ನೀವು ನೂರು ಪೇಪರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ನಲ್ಲ ನಾವು ಇಷ್ಟು ವರ್ಷದ ನಮ್ಮ ಕಥೆ ಏನಿದು ಅಂತೇಳಿ ಅವಾಗ ಜಗಳ ಸ್ಟಾರ್ಟ್ ಆದ್ರೆ ಅಂಗಡಿ ಮಾಲಕನಲ್ಲ ದಯಮಾಡಿ ಯಾರು ಕೂಡ ನೀವು ಜಗಳ ಆಡಬೇಡ್ರಿ ನೀವೆಲ್ಲ ನನ್ನ ಹತ್ರನೇ ಕೆಲಸ ಮಾಡೋವಲ್ಲ ನೀವು ಒಂದೊಂದು ಏರಿಯಾ ಹಂಚ್ಕೊಂಡ್ಬಿಡ್ರಿ ಒಂದು ಏರಿಯಾ ನಿಮ್ದು ಒಂದು ಏರಿಯಾ ನಿಮ್ದು ಒಂದು ಏರಿಯಾ ನಿಮ್ದು ಈ ಥರ ಹಂಚಿಕೊಂಡು ನೀವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ರಿ ಅಂತ ಹೇಳಿ ಅಂಗಡಿ ಮಾಲಕ ಅವ್ರಿಗೆ ಸಮಾಧಾನ ಪಡಿಸ್ತಾರೆ ಇವತ್ತೇನಾದರೂ ನಿಮ್ಮ ಮನೆಗೆ ಪ್ರತಿ ಪೇಪರ್ ಬಂದಾಗ ತಿಂಗಳಿಗೆ ಏನಾದರೂ ಬಿಲ್ ಬರ್ತದೆ ಅಂತ ಅಂದ್ರೆ ಅದು ದಕ್ಷಿಣ ಕೊರಿಯಾದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತಹ ಚಿಪ್ ಅಂತಕ್ಕಂತಹ ಭೇಟಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಸೊ ಹಾಗಾಗಿ ಆ ವಿದ್ಯಾರ್ಥಿ ಅವತ್ತು ಪೇಪರ್ ಮಾರೋದು ಅಷ್ಟೇ ಅಲ್ಲ ದಿನಾಲು ಕೂಡ ಪತ್ರಿಕೆಗಳನ್ನು ಓದಿ ದಕ್ಷಿಣ ಕೊರಿಯಾದ ಒಬ್ಬ ಅಧ್ಯಕ್ಷ ಕೂಡ ಆದ ಸೊ ಹೀಗೆ ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರಿ ಆ ವಿದ್ಯಾರ್ಥಿಗಳನ್ನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮಾಡುವುದರ ಜೊತೆಗೆ ಆ ದೇಶದ ನಾಯಕರನ್ನಾಗಿಯೂ ಕೂಡ ಮಾಧ್ಯಮಗಳು ಮಾಡ್ತವೆ ಅಂತಕ್ಕಂಥದ್ದು ಇದು ಬಹಳ ಒಂದು ಉದಾಹರಣೆ ಅಂತಕ್ಕಂಥದ್ದು ಸೊ ಹಾಗಾಗಿ ಮಾಧ್ಯಮಗಳು ಅಂತಕ್ಕಂಥದ್ದು ಆಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ ಹಾಗೆ ಈ ದೇಶದ ನಾಲ್ಕನೇ ಆಧಾರ ಸ್ತಂಭ ಈ ದೇಶದ ಮೂರು ಅಂಗಗಳಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳ ಜೊತೆಗೆ ಪತ್ರಿಕಾ ಮಾಧ್ಯಮ ಅಂತಕ್ಕಂತಹ ನಾಲ್ಕನೇ ಅಂಗ ಕೂಡ ಇದೆ ಯಾಕಂದ್ರೆ ಇವತ್ತು ಶಾಸಕಾಂಗ ಮಾಡಿರ್ತಕ್ಕಂಥದ್ದನ್ನ ಕಾರ್ಯಾಂಗ ಕೆಲಸ ಮಾಡ್ತದೆ ಅವ್ರು ಏನು ಶಾಸನಗಳನ್ನ ಮಾಡಿದ್ದಾರೋ ಅವುಗಳನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗ ಸೊ ಕಾರ್ಯಾಂಗ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಗಮನಿಸ್ತಕ್ಕಂಥದ್ದು ನ್ಯಾಯಾಂಗ ಸರಿ ಮಾಡ್ತಾ ಇದ್ದಾರೋ ಅಥವಾ ತಪ್ಪು ಮಾಡ್ತಾ ಇದ್ದಾರೋ ಸೊ ನ್ಯಾಯ ಜನರಿಗೆ ಸರಿಯಾಗಿ
ಹುಟ್ಟುತ್ತಾನೆಯೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ಆ ಕೆಲಸ ಮಾಡತಕ್ಕಂಥದ್ದು ಇವತ್ತು ಮಾಧ್ಯಮ. ಸೊ ಹಾಗಾಗಿ ಈ ಮೂರು ಅಂಗಗಳನ್ನ ಅತ್ಯಂತ ಕಾವಲುಗಾರರಾಗಿ ಇವತ್ತು ಸಮಾಜದ ಪ್ರಜೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿ ಪಕ್ಷ ಪಾತವಿಲ್ಲದೆ ಇವತ್ತು ಸಮಾಜದಲ್ಲಿ ಏನಾದರೂ ಜನರು ಬಹಳ ಸುಶಿಕ್ಷಿತವಾಗಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮಗಳು. ಒಂದು ವೇಳೆ ಮಾಧ್ಯಮಗಳು ಏನಾದರೂ ಇರದೇ ಇದ್ರೆ ಇವತ್ತು ವ್ಯಕ್ತಿಗಳು ಎಲ್ಲದರಲ್ಲೂ ಏನ್ ಬೇಕಾದ ಕಾರ್ಯಗಳನ್ನ ಮಾಡ್ತಾ ಇದ್ರು. ಇವತ್ತು ನಾವು ಇಷ್ಟೆಲ್ಲ ಚೆನ್ನಾಗಿದ್ದೀವಿ, ಇಷ್ಟೆಲ್ಲ ಬಹಳ ಪರಿಸರದಿಂದ ನೆಮ್ಮದಿಯಾಗಿದ್ದೀವಿ ಅಂತಂದ್ರೆ ಪ್ರತಿ ಹಂತ ಹಂತದಲ್ಲಿಯೂ ಕೂಡ ಇವತ್ತು ಮಾಧ್ಯಮಗಳು ನಮ್ಮನ್ನ ತಿದ್ದುತ್ತಾ ಇದ್ದಾವೆ. ಬಹಳ ಮಾಧ್ಯಮದ ಬಹಳ ಮುಖ್ಯವಾಗಿರ್ತಕ್ಕಂತಹ ಮತ್ತೊಂದು ಕೆಲಸ ಅಂತ ಅಂದ್ರೆ ಮಾಧ್ಯಮಗಳು ಅತ್ಯಂತ ಸರಳ ಪದಗಳಲ್ಲಿ ಮೂಲ ಮೂಲದಿಂದ ಮಾಹಿತಿಯನ್ನು ನಡೆಸ್ತಕ್ಕಂಥ ಕೆಲಸ. ಸೊ ಹಾಗಾಗಿ ಇವತ್ತು ಮುದ್ರಣದ ಮಾಧ್ಯಮದ ಜೊತೆಗೆ ಅಂತರ್ಜಾಲದ ಮಾಧ್ಯಮಗಳು ಕೂಡ ಅತ್ಯಂತ ವೇಗವಾಗಿ ಒಂದು ಸಮಾಜದಲ್ಲಿ ಪಸರಿಸಿಕೊಂಡಿವೆ ಅಂತ ಗೊತ್ತಾಗ್ತದೆ. ಬಹಳ ವಿಶೇಷವಾಗಿ ಇವತ್ತು ಯಾವುದೇ ಒಬ್ಬ ವಿದ್ಯೆಯನ್ನ ಕಲಿಯಲಾರದೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯೂ ಕೂಡ ವಾಟ್ಸಪ್ ಅನ್ನ ಬಳಸಬಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯೆ ಬೇಕಾಗಿಲ್ಲ, ಮೊಬೈಲ್ ಕೊಟ್ಬಿಟ್ರೆ ಸಾಕು, ಅವನು ವಾಟ್ಸಪ್ ನೋಡ್ತಾನೆ, ನೋಡಿ ನಿಮ್ಮ ಕಳಿಸಿರ್ತಕ್ಕಂತಹ ಸಂದೇಶಗಳನ್ನ ಇನ್ನೊಬ್ಬರ ಜೊತೆ ಓದಿಸಿ ಒಂದು ನಮಸ್ಕಾರ ಅಂತ ಒಂದು ಸಿಂಬಲ್ ಹಾಕ್ತಾನೆ, ಇಲ್ಲ ಒಂದು ಥಂಬ್ ಹಾಕ್ತಾನೆ ಓಕೆ ಅಂತ, ಇಲ್ಲ ಒಂದು ನೈಸ್ ಅಂತ ಒಂದು ಸಿಂಬಲ್ ಹಾಕ್ತಾನೆ. ನೋಡಿ ಮಾಧ್ಯಮಗಳು ಯಾವ ರೀತಿಯಾಗಿ ವಿದ್ಯೆಯನ್ನ ಕಲಿದೇ ಇರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಅವನನ್ನು ವಿದ್ಯೆಯನ್ನ ಕಲಿಯುವಂತಾಗಿ ಮಾಡ್ತಾ ಇದ್ದಾವೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೊ ಪ್ರಭಾವವನ್ನ ಬೀರ್ತಾ ಇದ್ದಾವೆ. ಸೊ ಹಾಗಾಗಿ ಕನಿಷ್ಠ ಮೌಲ್ಯದ ಒಂದು ಮಾಹಿತಿಯನ್ನ ವೈರಲ್ ಅನ್ನು ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಬಹುದು ಅಂತೇಳಿ ಗೊತ್ತಾಗುತ್ತೆ. 1968ರಲ್ಲಿ ಅಖಿಲ ಭಾರತ ಪತ್ರಿಕೆಯ ಸಂಪಾದಕರ ಸಮ್ಮೇಳನದಲ್ಲಿ AIADC ಅಂತಕ್ಕಂಥ ಒಂದು ಸಮ್ಮೇಳನದಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಒಂದು ನೀತಿ ಸಂಹಿತೆಗಳನ್ನ ರೂಪಿಸಿಕೊಂಡ್ರು. ಆ ನೀತಿ ಸಂಹಿತೆಯ ಅಡಿಯಲ್ಲಿ ಇವತ್ತು ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಜನರ ಹೃದಯ ಮತ್ತು ಮನಸ್ಸಿನಲ್ಲಿ ಏಕತೆ ಮತ್ತು ಒಗ್ಗಟ್ಟನ್ನ ಉತ್ತೇಜಿಸಲು ಸಹಾಯ ಮಾಡುವುದು ಪತ್ರಿಕಾ ಮಾಧ್ಯಮದ ಬಹಳ ಪಕ್ಷಣ